ಈಗಲೂ ಕೂಡ ನೀವು ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡೋದಕ್ಕೆ ಅವಕಾಶ ಇದೆ. ಮ್ಯೂಚುವಲ್ ಫಂಡ್ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡಿ ಹೇಗೆ ಸೇಫ್ ಆಗಿ ನೀವು ಮನಿಯನ್ನ ಇಡೋದ್ರ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಪಡೆಯಬಹುದು. ಇದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ವಿಶೇಷವಾಗಿ ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ. ಮೊದಲಿಗೆ indiamoney.com ಗೆ ಸಂಬಂಧಪಟ್ಟಾಗಿನ ಸಿಇಒ ಜೊತೆಗೆ ಫೌಂಡರ್ ಆಗಿರುವಂತ ಸಿಎಸ್ ಸುಧೀರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ, ಜೊತೆಗೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ. ಸುಧೀರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಲ್ತೇಶ್, ನಮಸ್ಕಾರ. ಸುಧೀರ್ ಅವರೇ, ನಿಮ್ಗೆ ಬಹಳ, ನೀವು ಹಿಂದೆನೂ ಕೂಡ ಈ ಗೋಲ್ಡ್ ಪ್ರೈಸ್ ವಿಚಾರವಾಗಿ ನಮ್ಮ ಜೊತೆಗೆ ಜಾಯಿನ್ ಆದಾಗ ನೀವು ಹೇಳಿದ್ರಿ ಈ ಶೇರ್ ಮಾರ್ಕೆಟಲ್ಲಿ ಒಂದ್ಸಲ ಹೂಡಿಕೆ ಹೆಚ್ಚಾಗ್ತಾ ಹೋದ್ರೆ ಗೋಲ್ಡ್ ವ್ಯಾಲ್ಯೂ ಬೀಳ್ಬೋದು ಅನ್ನುವಂತ ನಿರೀಕ್ಷೆ ಇದೆ ಅಂತ ನೀವು ಹೇಳ್ದಂಗೆ ಒಂದಷ್ಟು ಬಿದ್ರೂ ಕೂಡ ಅಂತ ಏನು ಬಹಳ ಡೌನ್ಫಾಲ್ ನಾವು ಗಮನಿಸಿಲ್ಲ. ಮತ್ತೊಂದ್ ಕಡೆ ನಾವು ಶೇರ್ ಮಾರ್ಕೆಟ್ ಏನು ನೋಡಿದ್ರೆ 48,000 ಪಾಯಿಂಟ್ಸ್ ಕಡೆಗೆ ಹೋಗ್ತಾ ಇದೆ, 50,000 ನಾಳೆ ನಾಡ್ದಂಗೆ ಕ್ರಾಸ್ ಆದ್ರೂ ಆಶ್ಚರ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ವಿಚಾರ ಇದೆ. ಸೊ ಈ ಮಟ್ಟಿಗಿನ ಪ್ರಗತಿ ನಾವು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಯಾಕೆ ಗಮನಿಸ್ತಾ ಇದೀವಿ ಅದ್ರ ಬಗ್ಗೆ ನಮ್ಗೆ ಮೊದಲು ವಿವರಣೆ ಕೊಡಿ ಸರ್. ನೋಡಿ, ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಸೆನ್ಸೆಕ್ಸ್ ಅನ್ನೋದಿದೆಯಲ್ಲ, ಈ ಸೆನ್ಸೆಕ್ಸ್ ಇವತ್ತು 48,000 ದಾಟಿದೆ. ಹೌದು, ಈ ಸೆನ್ಸೆಕ್ಸ್ 30 ಕಂಪನಿಗಳ ಒಂದು ಇಂಡೆಕ್ಸ್. ಈ 30 ಕಂಪನಿಗಳು ಯಾವುದು? ನಮ್ಮ ದೇಶದ ಟಾಪ್ 30 ಕಂಪನೀಸ್, ಬೇರೆ ಬೇರೆ ಸೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡುವ ಟಾಪ್ 30 ಕಂಪನೀಸ್ ಈ ಸೆನ್ಸೆಕ್ಸ್ ಅಲ್ಲಿ ಇದೆ. ಹಾಗೇನೆ ನಿಫ್ಟಿ ನೋಡೋದಾದ್ರೆ 50 ಕಂಪನಿಗಳ ಒಂದು ಇಂಡೆಕ್ಸ್ ನಿಫ್ಟಿ ಆಗಿದೆ. ಹೌದು, ಈಗ ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು ಬರೋಬ್ಬರಿ 8,000 ಕೋಟಿ ರೂಪಾಯಿ ಬರೀ SIP ಇಂದ ಬರುತ್ತೆ. ನಾವೇನು SIP ಅಂತ ಮಾಡ್ತೀವಲ್ಲ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ತೀವಲ್ಲ, ಆ ಮ್ಯೂಚುವಲ್ ಫಂಡ್ಸ್ ಇಂದ ಪ್ರತಿ ತಿಂಗಳು 8,000 ಕೋಟಿ ಬರುತ್ತೆ. ಅದಲ್ಲದೆ ನಿಮ್ಗೆ ಒಟ್ಟು ಮ್ಯೂಚುವಲ್ ಫಂಡ್ಸ್ ನ ಒಳ ಹರಿವು ನೋಡೋದಾದ್ರೆ, ಅಂದ್ರೆ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ಸ್ ಗೆ ಎಷ್ಟು ದುಡ್ಡು ಹರ್ಕೊಂಡ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಮೂಲಕ ಅಂತ ನೋಡೋದಾದ್ರೆ, ಆಲ್ಮೋಸ್ಟ್ ಒಂದು 15,000 ರಿಂದ 20,000 ಕೋಟಿ ಅಂತೂ ಪ್ರತಿ ತಿಂಗಳು ಬರುತ್ತೆ. ಓಕೆ, ಅದು ನಾನು ಹೇಳ್ತಿರೋದು ಬರೀ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಅದಲ್ದೆ ನಮ್ಗೀಗ ಇನ್ಶೂರೆನ್ಸ್ ಇದೆಯಲ್ಲ, ಈಗ ಯೂಲಿಪ್ ಪ್ಲಾನ್ಸ್ ಅದೆಲ್ಲ, ಅದ್ರ ಮೂಲಕ ದುಡ್ಡು ಹಾಕೋದು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. ಹಾಗಾಗಿ ಏನಾಗ್ತದೆ, ಸ್ಟಾಕ್ ಮಾರ್ಕೆಟ್ಗೆ ಒಳ ಹರಿವು ಜಾಸ್ತಿ ಇದೆ. ಈಗ ನಿಮ್ಗೆ ಸಾಮಾನ್ಯವಾಗಿ ನಮ್ಮ ಈ ಮಳೆಗಾಲದಲ್ಲಿ ನಾವು ನಮ್ಮ ಡ್ಯಾಮ್ಗಳಲ್ಲಿ ನೋಡ್ತೀವಿ, ಒಳ ಹರಿವು ಜಾಸ್ತಿ ಇದ್ದು ಹೊರ ಹರಿವು ಇಲ್ದಿದ್ರೆ ಆಟೋಮ್ಯಾಟಿಕಲಿ ಡ್ಯಾಮ್ ಫಿಲ್ ಆಗುತ್ತೆ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗೋದಕ್ಕೆ ಎರಡೇ ಕಾರಣ. ಕಾರಣ ಒಂದು, ಜಾಸ್ತಿ ಡಿಮ್ಯಾಂಡ್ ಅಂದ್ರೆ ಒಳ ಹರಿವು ಜಾಸ್ತಿ, ಜಾಸ್ತಿ ಇನ್ಫ್ಲೋ ಇರುತ್ತೆ. ಎರಡನೇದು, ನಮ್ಗೆ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ. ಈಗ ಮೊನ್ನೆ ನೋಡಿದಿರಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅವರಿಗೆ ಗೂಗಲ್ ಅವರು, ಫೇಸ್ಬುಕ್ ಇವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಗೆ ಆಟೋಮ್ಯಾಟಿಕಲಿ ಅವ್ರ ಕಂಪನಿಯ ಶೇರ್ ಪ್ರೈಸ್ ಮೇಲೋಯ್ತು. ಎಕ್ಸಾಕ್ಟ್ಲಿ, ಅದ ಕಾರಣ ಅವ್ರ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಆಯ್ತು ಅಂತ. ಹಾಗೇನೆ ಈಗೇನಾಗಿದೆ, ಡಿಮ್ಯಾಂಡ್ ನಮ್ಮಲ್ಲಿ ಸಿಕ್ಕಾಪಡೆ ಜಾಸ್ತಿ ಇದೆ. ಯಾಕಂದ್ರೆ ಈಗ ಜನರ ಹತ್ರ, ಈಗ ನಮ್ಮ ದೇಶದಲ್ಲಿ ಇರುವ ಒಳ್ಳೆ ಕಂಪನಿಗಳು ಬಹಳ ಕಡಿಮೆ. ನೀವಿವತ್ತು ನಮ್ಮ ದೇಶದಲ್ಲಿ ಇರುವ ಲಿಸ್ಟೆಡ್ ಕಂಪನಿಗಳ ನೋಡಿದ್ರೆ 6,000ಕ್ಕಿಂತ ಕಡಿಮೆ. ಈಗ ನಾವೆಲ್ಲ ದುಡ್ಡು ಹಾಕೋದು ಆ 6,000 ಕಂಪನಿಗೆ ಹೋಗ್ಬೇಕು. ಆದ್ರೆ ನೀವು ನೋಡಿ, 6,000 ಕಂಪನಿದು ಶೇರ್ ಪ್ರೈಸ್ ಜಾಸ್ತಿ ಆಗ್ತಿದ್ಯಾ? ಆಗ್ತಿಲ್ಲ. ಎಲ್ಲೋ ಟಾಪ್ ಒಂದು 200 ಕಂಪನೀಸ್ ಶೇರ್ ಪ್ರೈಸ್ ಮಾತ್ರ ಬೆಳೀತಿದೆ, ಬಿಟ್ರೆ ಉಳಿದ ಕಂಪನಿದು ಫಾಲ್ ಆಗ್ತಾನೆ ಇದೆ. ಹಾಗಾಗಿಯೇ ಜನರಲ್ಲಿ ದೊಡ್ಡ ಆಸೆ ಇದೆ, ಏನಂದ್ರೆ ಹೇಗಾದ್ರೂ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ. ದುಡ್ಡು ಹಾಕೋರೆಲ್ಲ ಈಗ ಹೊಸ IPO ಬಂದ್ರೆ ಪ್ರತಿ IPO ಕೂಡ ಓವರ್ ಸಬ್ಸ್ಕ್ರೈಬ್ ಆಗ್ತದೆ. ನೀವು ನೋಡಿದ್ರೆ ಜಾನ್ವರಿಯಲ್ಲಿ ಬರೀ ಜಾನ್ವರಿ ತಿಂಗಳಲ್ಲಿ ಒಂದು 10 IPO ಬರುತ್ತೆ, ಇನ್ನ ಮಾರ್ಚ್ ಅಷ್ಟೊತ್ತಿಗೆ ಇನ್ನೂ ಒಂದು 10-15 IPO ಬರುತ್ತೆ. ಇನ್ನ ಯಾಕೆ ಹೀಗೆ ಬರ್ತಿದೆ ಅಂದ್ರೆ, ಎಲ್ಲರೂ ಕೂಡ ಅವಕಾಶವನ್ನ, ಈ ಒಂದು ಸಿಚುವೇಶನ್ ನ ಬೆನಿಫಿಟ್ ನ ತಗೊಳಕ್ ಹೋಗ್ತಿದ್ದಾರೆ. ಯಾಕಂದ್ರೆ ಜನರ ಹತ್ರ ದುಡ್ಡಿದೆ. ಎಕ್ಸಾಕ್ಟ್ಲಿ, ಕರೆಕ್ಟ್. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ನಮ್ಮ ದೇಶದಲ್ಲಿ ಈ ಟ್ರೇಡಿಂಗ್ ಇದೆಯಲ್ಲ, 10 ರೂಪಾಯಿ ದುಡ್ಡು ಇಟ್ಕೊಂಡು 100 ರೂಪಾಯಿ ಶೇರ್ಸ್ ಕೊಂಡ್ಕೋತಾರೆ. ಹೌದು, ಅವ್ರ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅದು ಇಂಪ್ಯಾಕ್ಟ್ ಆಗ್ತಿದೆ. 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಶೇರ್ಸ್ ಕೊಂಡಾಗ ಏನಾಗುತ್ತೆ ಹೇಳಿ, ನಾನು ವಾಲ್ಯೂಮ್ ನ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್. ಆ ಟ್ರೇಡಿಂಗ್ ಗೆ ಈಗ ಸಿಕ್ಕಾಪಡೆ ಜನ, ನೀವು ನೋಡಿರ್ಬೇಕು, ಮೊನ್ನೆ ಜೀರೋದ ಅವರ ಫೌಂಡರ್ ಹೇಳ್ತಾ ಇದ್ರು, ಬರೀ ಲಾಕ್ಡೌನ್ ಟೈಮಲ್ಲಿ 20 ಲಕ್ಷ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಬರೀ ಜೀರೋದ ಅಲ್ಲಿ ಜನ ಓಪನ್ ಮಾಡಿ. ಅಂದ್ರೆ ಅವರೆಲ್ಲ ಟ್ರೇಡಿಂಗ್ ಮಾಡಕ್ ಇಳ್ತಿದ್ದಾರೆ. ಈಗ ಹೊಸಬ್ರು ಟ್ರೇಡಿಂಗ್ ಬಂದಾಗ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಟ್ರೇಡಿಂಗ್ ಮಾಡಕ್ ಹೋದಾಗ ಆಟೋಮ್ಯಾಟಿಕಲಿ ವಾಲ್ಯೂಮ್
ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಸುಧೀರ್ ಅವರ ಇನ್ನೊಂದು ಸಂಗತಿ ಏನ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಈ ಲಾಕ್ಡೌನ್ ಟೈಮಲ್ಲಂತೂ ಡಿಮ್ಯಾಟ್ ಅಕೌಂಟ್ ಗಳನ್ನ ಯಥೇಚ್ಛವಾಗಿ ಎಲ್ಲರೂ ತೆರೆದ್ರು, ನಾವು ಕೂಡ ಶೇರ್ ವ್ಯವಹಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬಟ್ ಈಗ ನೋಡಿದ್ರೆ ಪ್ರೈಸ್ ಈ ಮಟ್ಟಿಗೆ ಬರ್ತಾ ಅಂದ್ರೆ ಪಾಯಿಂಟ್ಸ್ ಹೀಗಿದೆ ಗೊತ್ತಿಲ್ಲ, ಇನ್ನು 2023-24 ನ ಸಂದರ್ಭದಲ್ಲಿ 100,000 ಕ್ರಾಸ್ ಆಗ್ಬೋದು ಅನ್ನುವಂತ ರೀತಿಯಾಗಿಯೂ ಕೂಡ ಒಂದು ಚರ್ಚೆ ಬೇರೆ ಆಗ್ತಾ ಇರುವಂತ ಸಂದರ್ಭ. ಹಂಗಾಗಿ ಈಗ ಸಾಮಾನ್ಯ ಜನರು, ಈಗ ನಮ್ಮ ಹತ್ರ ಈಗ ಡಿಮ್ಯಾಟ್ ಅಕೌಂಟ್ ಇಲ್ಲ, ಛೇ ನಾವು ಲಾಕ್ಡೌನ್ ಟೈಮಲ್ಲಿ ಓಪನ್ ಮಾಡ್ಬಿಡ್ಬೋದಿತ್ತು, ಈಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ, ಇನ್ನು ನಮಗೆ ಶೇರ್ ವ್ಯವಹಾರ ಅಲ್ಲ, ಹೊಸಬ್ರಿಗೆ ಅಲ್ಲ, ಇನ್ನು ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ನಾವು ದುಡ್ಡು ಮಾಡೋಕ್ಕೆಲ್ಲ ಆಗಲ್ಲ, ಈ ತರದ ಯೋಚನೆ ಜನರಲ್ಲಿದೆ. ಅಂಥವರಿಗೆ ನೀವೇನ ಸಜೆಸ್ಟ್ ಮಾಡ್ತೀರಾ ಸರ್? ಇಲ್ಲಿ ನೋಡಿ, ಈಗ ನಿಮ್ಗೆ ನಾವು ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಅವನಿಗೆ ವೆಂಟಿಲೇಟರ್ ಇಟ್ಟಿದ್ದಾರೆ ಅಂದ್ರೆ ಎರಡೇ ಆಪ್ಷನ್, ಒಂದು ವೆಂಟಿಲೇಟರ್ ನ ಕಂಟಿನ್ಯೂ ಮಾಡಬೇಕು, ಇನ್ನೊಂದು ಅವನು ನಿಜವಾಗ್ಲೂ ಸುಧಾರಣೆ ಆಗ್ಬೇಕು, ಆರೋಗ್ಯ ಸುಧಾರಣೆ ಆಗಿ ಅವಾಗ ವೆಂಟಿಲೇಟರ್ ಇಂದ ಹೊರಗಡೆ ಬರಬಹುದು, ಇಲ್ಲ ಅಂದ್ರೆ ಬರಲ್ಲ, ಅಥವಾ ವೆಂಟಿಲೇಟರ್ ತೆಗೆದ ತಕ್ಷಣ ಸತ್ತೋಗ್ಬಿಡ್ತಾನೆ ವ್ಯಕ್ತಿ. ಹಾಗೇನೆ ಸ್ಟಾಕ್ ಮಾರ್ಕೆಟ್ ಕೂಡ, ಈಗ ಇನ್ಫ್ಲೋ ಜಾಸ್ತಿ ಇದೆ, ಸಿಕ್ಕಾಬಡೆ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಇದರ ಮಧ್ಯದಲ್ಲಿ ನಿಮ್ಗೆ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡಿದ್ರೆ, ನೀವು ನೋಡಿದ್ರಿ ಮುಖೇಶ್ ಅಂಬಾನಿ ಪ್ರಪಂಚದ 3rd-4th ಶ್ರೀಮಂತ ವ್ಯಕ್ತಿ ಆಗಿದ್ರು, ಈಗ ಟಾಪ್ 10 ಅಲ್ಲಿ ಇಲ್ಲ. ಯಾಕಂದ್ರೆ ರಿಲಯನ್ಸ್ ಶೇರ್ಸ್ ಕಡಿಮೆ ಆಯ್ತು. ಯಾಕೆ ಅಂದ್ರೆ ರಿಲಯನ್ಸ್ ಗೆ ಒಂದು ಪ್ರೆಷರ್ ಇದೆ, ಈಗ ಒಳ್ಳೆ ರಿಟರ್ನ್ಸ್ ಕೊಡಬೇಕು ಅಂತ, ಅದಾಗ್ತಿಲ್ಲ. ಈಗ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಫಂಡ. ಈಗ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ್ಲೂ ಹೇಳ್ತಿರ್ತೀನಿ ಏನಂದ್ರೆ, ಇದು ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮೆಷಿನ್ ಅಂತ. ವೋಟಿಂಗ್ ಮೆಷಿನ್ ಅಂದ್ರೆ ಜಾಸ್ತಿ ಜನ ಯಾವ್ದಕ್ಕೆ ವೋಟ್ ಹಾಕ್ತಾರೆ ಅದ್ ಮೇಲೆ ಹೋಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮೆಷಿನ್, ತೂಕ ಮಾಡೋ ಮೆಷಿನ್. ಲಾಂಗ್ ಟರ್ಮ್ ಅಲ್ಲಿ ಇದು ತೂಕ ಹಾಕೋದು. ಸೊ ಈಗ ನಾವು ತೂಕ ಹಾಕಿದಾಗ ಫಂಡಮೆಂಟಲ್ಸ್ ವೀಕ್ ಇತ್ತು ಅಂದ್ರೆ ಆಟೋಮೆಟಿಕಲಿ ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೇನು ಬಹಳ ಟೈಮ್ ಬೇಡ. ಮತ್ತೆ ಇದೇ ಟ್ರೇಡರ್ಸ್ 10 rupees ಇಟ್ಕೊಂಡು 100 rupees ಬೈ ಮಾಡ್ತಾರಲ್ಲ, ಅವರೇ 10 rupees ಇಟ್ಕೊಂಡು 100 rupees ಸೆಲ್ ಮಾಡ್ತಾರೆ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬುಲ್ ಮತ್ತೆ ಬೇರ್ ಅಂತ ಇರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಬೀಳೋದಕ್ಕೂ ಈ ಟ್ರೇಡರ್ಸೇ ಕಾರಣ. ಅವ್ರ ಮನ್ಸ್ ಮಾಡಿದ್ರೆ ಅವತ್ತು ಒಂದೇ ದಿನ 1500 points ಬಿತ್ತು, ಹೌದು, ಅದಕ್ಕೆ ಕಾರಣನೂ ಅವರೇ. ಸೊ ಹಾಗಾಗಿ ಆತರ ಆಗತ್ತೆ. ನನ್ನ ಸಜೆಷನ್ ಏನಪ್ಪ ಅಂದ್ರೆ, ಒಂದ್ ವೇಳೆ ಹೊಸದಾಗಿ ಬಲ್ಕ್ ಇನ್ವೆಸ್ಟ್ಮೆಂಟ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಲ್ಡ್ ಮಾಡಿ. ಯಾರ್ಯಾರು SIP ಮೂಲಕ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ರಿ, ಡೆಬಿಟ್ ಕಂಟಿನ್ಯೂ ಮಾಡಿ. ಯಾರು ಟ್ರೇಡಿಂಗ್ ಹೋಗ್ಬೇಡಿ, ಟ್ರೇಡಿಂಗ್ ಒಂದು ಟೆರರಿಸಂ ಇದ್ದಂಗೆ. ಅದರಿಂದ ಒಬ್ಬ ರಾಕೇಶ್ ಜುಂಜುನ್ವಾಲ್ ನ ಕ್ರಿಯೇಟ್ ಮಾಡೋದಕ್ಕೆ ನಾವು 1,00,000 ಮಂದಿ ಮನೆ ಮಠ ಕಳ್ಕೊಂಡ್ಯಾರ, 1,000 ಜನ ಜೀವನ ಕಳ್ಕೊಂಡ್ಯಾರೆ, ಜೀವ ಕಳ್ಕೊಂಡ್ಯಾರೆ. ದಯವಿಟ್ಟು ಆತರ ತಪ್ಪು ಮಾಡಬೇಡಿ. ಬಹಳಷ್ಟು ಜನ ಟ್ರೇಡಿಂಗ್ ಮಾಡಿಬಿಟ್ಟು ನಾನು ದುಡ್ಡು ಮಾಡ್ತೀನಿ ಲಾಭ ಮಾಡ್ತೀನಿ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡು ಹೋಗ್ತಾರೆ. ನೆನ್ಪಿರ್ಲಿ ನಿಮ್ಗೆ, ಇಬ್ರು ಲಾಭ ಮಾಡ್ತೀರ ಅಂದ್ರೆ 98 ದುಡ್ಡು ಕಳ್ಕೋತೀರೇ ಅಂತ ಅರ್ಥ. ಅದು ನಮ್ಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ತರದ ಒಂದು ಅಟ್ರಾಕ್ಷನ್ ಗೆ ಬಲಿಯಾಗ್ಬಿಟ್ಟು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕಳ್ಕೊಳ್ಬೇಡಿ. ಸ್ವಲ್ಪ ಕಾದು ನೋಡಿ, ನಿಮ್ಮ SIP ಗಳನ್ನ ಕಂಟಿನ್ಯೂ ಮಾಡಿ, ಲಾಂಗ್ ಟರ್ಮ್ ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ, ಸ್ವಲ್ಪ ಸ್ವಲ್ಪ ಶೇರ್ಸ್ ಗಳನ್ನ ಪ್ರತಿ ತಿಂಗಳು ಬೈ ಮಾಡಿ, ಲಾಂಗ್ ಟರ್ಮ್ ಗೆ ಹೂಡಿಕೆ ಮಾಡಿ, ತೊಂದರೆ ಇಲ್ಲ. ಬಲ್ಕ್ ಇನ್ವೆಸ್ಟ್ಮೆಂಟ್ ಈಗ ಮಾಡಬೇಡಿ, ಟ್ರೇಡಿಂಗ್ ಮಾಡಬೇಡಿ. ಕರೆಕ್ಟ್ ಅಂದ್ರೆ ನೀವು ಹೇಳ್ದಂಗೆ ಈಗ ನೀವು ಹೇಳ ವೇವಿಂಗ್ ಮಿಷಿನ್ ಆಗಿ ಬಳಸ್ಕೊಳ್ಳಿ ಅಂತ, ಅಂದ್ರೆ ಲಾಂಗ್ ಟರ್ಮಿಗೆ ಬಳಸ್ಕೊಳ್ಳಿ ಇದನ್ನ, ಅದ್ಬಿಟ್ಟು ಈಗ ಡೈಲಿ ಟ್ರೇಡಿಂಗ್ ಮಾಡ್ಕೊಳ್ತೀನಿ ಬೇಗ ದುಡ್ಡು ಮಾಡ್ತೀನಿ ಅನ್ನೋದಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ. ಅಂತದೇನಾದ್ರು ಉದ್ದೇಶ ಇದ್ರೆ ಇದನ್ನು ಕೂಡ ಲಾಂಗ್ ಟರ್ಮ್ ಗೆ ನೀವು ಯೋಚನೆ ಮಾಡ್ತಾ ಹೋದ್ರೆ ಮ್ಯೂಚುವಲ್ ಫಂಡ್ಸ್ ಗೆ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ? SIP ಮೂಲಕ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೆಗ್ಯುಲರ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿ. ಈಗ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ, ನಾನು 10 lakh ಇದೆ, ಸಡನ್ ಆಗಿ ಹಾಕ್ಬಿಟ್ಟು ನಾಳೆ ಒಂದ್ ವಾರ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಂದ್ರೆ ಆ 10 lakh 7 lakh ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದೇ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಈಗ ಮಾಡಕ್ ಹೋಗ್ಬೇಡಿ, ಬರೀ SIP ಮಾಡಿ. ತಿಂಗಳ ಮಾಡ್ತಿರಲ್ಲ, ನಿಮ್ ಸಂಬಳದಲ್ಲಿ 5,000-10,000 ಕಟ್ತಾ ಹೋಗುದು, ಅದನ್ನ ಮಾಡಿ. ಕರೆಕ್ಟ್. ಇನ್ನು ಕೊನೆಯದಾಗಿ ಒಂದು ವಿಚಾರ ಅಂತಾರೆ, ಗೋಲ್ಡ್ ಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ, ಈಗಲೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂತದ್ದು ಒಳ್ಳೇದೋ ಅಥವಾ ಒಂದ್ ಸ್ವಲ್ಪ ಕಾಯೋಣ ಅನ್ನುವಂತ ವಿಚಾರಕ್ಕೆ ಬಂದಾಗ ನೀವಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಇಲ್ಲಿ ನೋಡಿ, ಈ ಗೋಲ್ಡ್ ಇದೆಯಲ್ಲ, ನಾನು ನಿಮ್ಗೆ ಹೇಳಿದೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮೆಷಿನ್, ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮೆಷಿನ್ ಅಂತ. ಗೋಲ್ಡ್ ಫಾರ್ ಎವರ್ ಇಟ್ ಇಸ್ ಜಸ್ಟ್ ಎ ವೋಟಿಂಗ್ ಮೆಷಿನ್. ಅಂದ್ರೆ ಗೋಲ್ಡ್ ಪ್ರೈಸ್ ನಿರ್ಧಾರ ಆಗೋದು ಬರೀ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ, ಗೋಲ್ಡ್ ಏನು ಬೇರೆ ಫಂಡಮೆಂಟಲ್ಸ್ ಇಲ್ಲ ಅಲ್ಲಿ. ಸೊ ಇವತ್ತೇನು ಗೋಲ್ಡ್ ಪ್ರೈಸ್ ಇದೆ ಅದೆಲ್ಲ ಡಿಮ್ಯಾಂಡ್ ಸಪ್ಲೈ ಬೇಸಿಸ್ ಮೇಲೆ. ನಿಮ್ಗೆ ಗೋಲ್ಡ್ ಲಾಂಗ್ ಟರ್ಮ್ ಅಲ್ಲಿ ಪ್ರೈಸ್ ಚೇಂಜ್ ಆಗುತ್ತೆ, ಅದರಲ್ಲೂ ಕೂಡ ಇತ್ತೀಚಿನ ಮಿಲೇನಿಯಲ್ಸ್ ನೀವು ನೋಡಿದ್ರೆ ಅವರಿಗೆ ಗೋಲ್ಡ್ ಒಂದು ಹೂಡಿಕೆ ಆಗಿ ಅವ್ರು ಇವ್ರು ಮಾಡ್ತಾರೆ ಬಿಟ್ರೆ ನಾನು ಗೋಲ್ಡ್ ಜ್ಯುವೆಲರಿ ಹಾಕ್ಬೇಕು ಅನ್ನೋದೆಲ್ಲ ಚೇಂಜ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಹೋಪ್ಸ್.
ಸೊ ಜನ ದುಡ್ಡನ್ನ ಪಾರ್ಕ್ ಮಾಡೋದಕ್ಕೆ ಗೋಲ್ಡ್ ಅನ್ನು ಯೂಸ್ ಮಾಡ್ತಾರೆ, ಬಟ್ ಅವ್ರು ಎಷ್ಟು ಬೇಗ ಬೇಕಾದ್ರೆ ಡಂಪ್ ಮಾಡಬಹುದು, ಲಿಕ್ವಿಡೇಟ್ ಮಾಡ್ಕೊಂಡ್ಬಿಡ್ಬಹುದು. ಹಾಗಾಗಿ ಅವಾಗ ಏನಾಗುತ್ತೆ, ಬಡವರೆಲ್ಲ ಜನರಿಗೆ ಗೋಲ್ಡ್ ಕೊಂಡ್ಕೊಳ್ಳೋದು ಅಂದ್ರೆ ಅವ್ರು ತಪ್ಪು ಮಾಡ್ತಾರೆ, ಏನಂದ್ರೆ ಗೋಲ್ಡ್ ಅಂದ್ರೆ ಜ್ಯುವೆಲರಿ ಅಂತ ಅನ್ಕೋ, ತಪ್ಪು. ಹೌದು, ನೀವು ಗೋಲ್ಡ್ ಕಾಯಿನ್ಸ್ ಕೊಂಡ್ಕೋತೀರಾ, ಗೋಲ್ಡ್ ETF ಕೊಂಡ್ಕೋತೀರಾ, ಡಿಜಿಟಲ್ ಗೋಲ್ಡ್ ಕೊಂಡ್ಕೋತೀರಾ, ಓಕೆ. ಜ್ಯುವೆಲರಿ ದಯವಿಟ್ಟು ಕೊಂಡ್ಕೊಳ್ಬಿಡಿ, ಜ್ಯುವೆಲರಿ ಅದು ಇನ್ವೆಸ್ಟ್ಮೆಂಟೇ ಅಲ್ಲ. ನೀವು ಕೊಂಡ್ಕೊಳ್ತಿದ್ದಂಗೆ 25-30% ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಅಂತ ಕೊಡ್ತೀರಿ. ನೀವು ಇವತ್ತು 10 ಲಕ್ಷ ಕೊಟ್ಟು ಕೊಂಡ್ಕೊಂಡು ಬಂದ ಗೋಲ್ಡ್ ಅನ್ನ ನಾಳೆನೆ ಮಾರಾಟ ಮಾಡಿದ್ರು ನಿಮ್ಗೆ ಸಿಗೋದು ಬರೀ 8 ಲಕ್ಷ ಅಥವಾ 7.5 ಲಕ್ಷ. ಒಂದೇ ದಿನದಲ್ಲಿ ನೀವು 2-2.5 ಲಕ್ಷ ರೂಪಾಯಿ ಕಳ್ಕೊಂಡ್ ಬಿಡ್ತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ಸಜೆಷನ್, ನೀವು ಒಂದ್ ವೇಳೆ ಗೋಲ್ಡ್ ಮಾಡಬೇಕು ಅಂದ್ರೆ ಅಗೇನ್ ನಿಮ್ಮ ಟೋಟಲ್ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಹೂಡಿಕೆ ಮಾಡಕ್ಕಿದ್ರೆ 5-10 ಲಕ್ಷ ರೂಪಾಯಿ ಗೋಲ್ಡ್ ಅನ್ನ ಹೂಡಿಕೆ ಮಾಡಬಹುದು. ಅದು ಕೂಡ ಗೋಲ್ಡ್ ಕಾಯಿನ್, ಗೋಲ್ಡ್ ETF, ಡಿಜಿಟಲ್ ಗೋಲ್ಡ್ ಅಲ್ಲಿ ಮಾಡಿ. ಕರೆಕ್ಟ್. ಥ್ಯಾಂಕ್ ಯು ಸುಧೀರ್ ಅವರೇ. ನಿಮ್ಮ ಸಮಯದ ಅಭಾವ ಇತ್ತು ಗೊತ್ತಾಯ್ತು, ಬಟ್ ಇರೋ ಸಮಯದಲ್ಲೇ ನಮ್ಗೆ ಬಹಳ ಅಚ್ಚುಕಟ್ಟಾಗಿ ಕೆಲವೊಂದು ವಿಚಾರವನ್ನ ನೀವು ಹೇಳ್ಕೊಟ್ರಿ. ಥ್ಯಾಂಕ್ ಯು.